टुडे लास्ट क्लास पीएमसीसी नोड़ी लास्ट क्लास पीएमसीसी नोड़ी मूविंग कॉइल नोड़ी अल इवत्ता मूविंग आयरन इंस्ट्रूमेंट टुडे मूविंग आयरन इंस्ट्रूमेंट अंत हेळ्तीवि देयर आर फर्स्ट वन इज अदरल्लि एनु नोड्ती अंद्रे प्रिंसिपल आफ् आपरेशन नोड़ती अदरोलग ना एर टाइप नोड़ी कंस्ट्रक्शन मूविंग आयरन एर टाइप द कंस्ट्रक्शन आफ् वर्किंग प्रिंसिपल आफ् अट्राक्शन टाइप इन द कंस्ट्रक्शन आफ् रिपल्शन टाइप अंतर देर आर टू टाइप मीटर यहाँ मीटर अंतर अमीटर एंड वोल्ट मीटर अदरूनवर ऐन अट्राक्शन टाइप बेरे वर्किंग प्रिंसिपल बेरे नेक्स्ट वन इज रिपल्शन टाइप बेरे फर्स्ट मूविंग आयरन इंस्ट्रूमेंट सो मूविंग आयरन इंस्ट्रूमेंट अमीटर अमीटर वोल्ट मीटर मूविंग आयरन इंस्ट्रूमेंट नव अट्राक्शन टाइप बरतव रिपल्शन टाइप बरतव फर्स्ट वन इज मूविंग आयरन इंस्ट्रूमेंट This instrument device in the name of the fact that is a piece of soft iron which is attached to the spindle and needles move in the magnetic field. A produced current is carrying the proportional to the quantity of electricity beginning the measured. अंत अर्थना. For example, यावे मीटर का इरले अल नमक मैग्नेट बेके बेको. In for example वन दो वोल्ट मीटर तकोड्री वोल्ट मीटर प्राक्टिकल नोड़ी मैक म्यूट मार फॉर एग्जांपल बेरिंग ऑलरेडी मैक म्यूट द इंस्ट्रूमेंट इज अ डिवाइस इज द नेम ऑफ द फैक्ट दैट द पीस ऑफ सॉफ्ट आयरन सॉफ्ट आयरन पीसेस विच इज द अटैच्ड टू द स्पिंडल सॉफ्ट आयरन स्पिंडल अटैच आगे स्पिंडल अटैच एंड द नीडल मूव टू द मैग्नेटिक फील्ड अल ವಿದ್ಯುತ್ ಫಾರ್ ಎಕ್ಸಾಂಪಲ್ ನಿಮಗೆ ಸಪ್ಲೈ ಕೊಟ್ರಿ ಇದು ಪ್ಲಸ್ ಇರ್ತದ ಇಲ್ಲಿ ನೆಗೆಟಿವ್ ಇರ್ತದ ಇಲ್ಲಿ ಕೊಟ್ರಿ ಅಂದ್ರೆ ನೀವು ಎರಡು ವೈರ್ ಹಾಕಿದ್ರಿ ಅಂತಂದ್ರ ಒಳಗಡೆ ಏನಾಗತ್ತಂದ್ರ ಸಾಫ್ಟ್ ಐರನ್ ಪೀಸ್ ಏನಾಗತ್ತಂದ್ರ ಮ್ಯಾಗ್ನೆಟ್ ಆಗಿ ಪರಿವರ್ತನೆ ಹೊಂದಿ ಇಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಗಳು ಪ್ರೊಡ್ಯೂಸ್ ಆಗಿ ಅದರ ಸುತ್ತಲೂ ಮ್ಯಾಗ್ನೆಟಿಕ್ ಫ್ಲಕ್ಸ್ ಗಳು ಪ್ರೊಡ್ಯೂಸ್ ಆಗಿ ಇಲ್ಲಿ ಏನಾಗ್ತಾವ ಅಂತಂದ್ರ ಈ ಸ್ಪಿಂಡಲ್ ಇದೇನಾಗತ್ತಂತಂದ್ರ ಮೂವ್ ಆಗುತ್ತೆ ಅಲ್ಲಿ ಡಿಫ್ಲೆಕ್ಟಿಂಗ್ ಏನಾಗತ್ತ ಮೂವ್ ಆಗುತ್ತೆ ಅಂತ ಹೇಳ್ತಾನೆ ದೇ ಆರ್ ಟೂ ಟೈಪ್ಸ್ ಆಫ್ ಇನ್ಸ್ಟ್ರುಮೆಂಟ್ ವಿಚ್ ಆರ್ ದ ಯೂಸ್ ಇನ್ ಐದರ್ ವೋಲ್ಟ್ ಮೀಟರ್ ಅಂಡ್ ಅಮೀಟರ್ ಯಾವ ಟೈಪ್ ಇನ್ಸ್ಟ್ರೂಮೆಂಟ್ ಇರ್ತದ ಅದಕ್ಕ ಫಸ್ಟ್ ಹೇಳಿ ನಾನು ಸರ್ ಯಾವ ಟೈಪ್ ಇನ್ಸ್ಟ್ರೂಮೆಂಟ್ ಅಂದ್ರೆ ಅದು ಒಂದು ವೋಲ್ಟ್ ಮೀಟರ್ ಇರಬಹುದು ಅಥವಾ ಅಮೀಟರ್ ಇರಬಹುದು ದೇರ್ ಆರ್ ಟೂ ಟೈಪ್ ಇನ್ಸ್ಟ್ರೂಮೆಂಟ್ ಇದು ಯಾವ್ದು ಅಂತಂದ್ರ ಮೂವಿಂಗ್ ಐರನ್ ಇನ್ಸ್ಟ್ರೂಮೆಂಟ್ ನಲ್ಲಿ ಎರಡ್ ಟೈಪ್ ಇರ್ತಾವ ಯಾವಂದ್ರ ಅಮೀಟರ್ ಇರಬಹುದು ಅಥವಾ ವೋಲ್ಟ್ ಮೀಟರ್ ಇರಬಹುದು ಈ ತರ ನಮಗೆ ಒಳಗಡೆ ಏನಾಗಿರ್ತದ ಸ್ಪಿಂಡಲ್ ಇರ್ತದ ಒಂದು ಸಾಫ್ಟ್ ಐರನ್ ಪೀಸ್ ಇರ್ತಂತ ಕೊಡ ಫಾರ್ ಎಕ್ಸಾಂಪಲ್ ಸಾಫ್ಟ್ ಐರನ್ ಪೀಸ್ ಅಂದ್ರೆ ಈ ತರ ಒಂದು ಕಬ್ಬಿಣ ಇರ್ತದ ಅದ್ರೆಲ್ಲ ವೈಂಡಿಂಗ್ ಮಾಡಿರ್ತಾರ ಓನ್ ಮಾಡಿರ್ತಾರ ಅದಕ್ಕ ವಿದ್ಯುತ್ ಶಕ್ತಿ ಒಳಗಡೆ ಹೋದಾಗ ಆಟೋಮ್ಯಾಟಿಕಲ್ ಆಗಿ ಅದೇನಾಗುತ್ತೆ ಅಂತಂದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಗಳನ್ನು ಪ್ರೊಡ್ಯೂಸ್ ಮಾಡಿ ಅಲ್ಲೇನಾಗುತ್ತೆ ಮೂಮೆಂಟ್ ಆಗುತ್ತೆ ಡಿಫ್ಲೆಕ್ಟಿಂಗ್ ಆಗುತ್ತೆ ಅದೇನಾಗುತ್ತೆ ಡಿಫ್ಲೆಕ್ಟಿಂಗ್ ಆಗಿದ್ರೆ ನಿಮಗೆ ರೀಡಿಂಗ್ ಬರುತ್ತೆ ರೀಡಿಂಗ್ ಹೆಂಗ್ ಬರುತ್ತೆ ಲೋಡ್ ಆಗಿದ್ರೆ ಮಾತ್ರ ರೀಡಿಂಗ್ ಬರ್ತದೆ ಇಲ್ಲಕಂದ್ರೆ ರೀಡಿಂಗ್ ಬರಂಗಿಲ್ಲ ಅಲ್ಲೇನಂತ ರೀಡಿಂಗ್ ಅದಕ್ಕಂತ ನಾವೇನ್ ಹೇಳ್ತೀವಿ ಅಂತಂದ್ರೆ ಮೂವಿಂಗ್ ಐರನ್ ಅಲ್ಲಿ ನೇಮ್ ನಿಗೆ ಅದ ಐರನ್ ಮೀನ್ಸ್ ಸಾಫ್ಟ್ ಐರನ್ ಪೀಸ್ ಅನ್ನ ಹಾಕಿರ್ತಾರೆ ಅದಕ್ಕೆ ಮೂವಿಂಗ್ ಐರನ್ ಅಂತ ಹೇಳ್ತಾರೆ ದೇರ್ ಆರ್ ಒನ್ ಇಸ್ ಅಟ್ರಾಕ್ಷನ್ ಟೈಪ್ ಅಂಡ್ ರಿಪಲ್ಷನ್ ಟೈಪ್ ಫಸ್ಟ್ ಹೇಳ್ಬಿಟ್ಟು ನಿಲ್ಲನ ದಿಸ್ ಈಸ್ ಅ ಅಟ್ರಾಕ್ಷನ್ ಟೈಪ್ ದಿಸ್ ಈಸ್ ಅ ರಿಪಲ್ಷನ್ ಟೈಪ್ ಅಟ್ರಾಕ್ಷನ್ ಮೀನ್ಸ್ ನಾವು ಮ್ಯಾಗ್ನೆಟಿಕ್ ಚಾಪ್ಟರ್ ನೋಡಿದೀವಿ ದೇರ್ ಆರ್ ಟೂ ಮ್ಯಾಗ್ನೆಟ್ ಎನ್ ಅಂಡ್ ಎಸ್ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಇದ್ದಾಗ ಏನಾಗ್ತಾವ ಅಟ್ರಾಕ್ಟ್ ಆಗ್ತಾವ ಅದಕ್ಕೆ ನಾವೇನಂತ ಹೇಳ್ತೀವಿ ಅಟ್ರಾಕ್ಟಿಂಗ್ ಟೈಪ್ ಅಂತ ಹೇಳ್ತೀವಿ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಇದ್ದಾಗ ಅಟ್ರಾಕ್ಟಿಂಗ್ ಟೈಪ್ ಆಗುತ್ತೆ ಅಂತ ಇನ್ಸ್ಟ್ರೂಮೆಂಟ್ ಗೆ ನಾವೇನಂತ ಹೇಳ್ತೀವಿ ಅಟ್ರಾಕ್ಟಿಂಗ್ ಅಂತ ಹೇಳ್ತೀವಿ ದ ಪ್ರಿನ್ಸಿಪಲ್ ಆಫ್ ಆಪರೇಷನ್ ಫಸ್ಟ್ ನೇ ಏನು ನೋಡೋಣ ನಾವು ದ ಪ್ರಿನ್ಸಿಪಲ್ ಆಫ್ ಆಪರೇಷನ್ ಆಫ್ ದ ಐರನ್ ಇನ್ಸ್ಟ್ರೂಮೆಂಟ್ ದ ಅಟ್ರಾಕ್ಷನ್ ಟೈಪ್ ಇನ್ಸ್ಟ್ರೂಮೆಂಟ್
ವರ್ಕ್ ಆಸ್ ಅ ಪ್ರಿನ್ಸಿಪಲ್ ಆಫ್ ಮ್ಯಾಗ್ನೆಟಿಕ್ ಅಟ್ರಾಕ್ಷನ್. ಅದನ್ನ ಹೇಳಕ್ಕಿದ್ದೀನಿ ನಾನು, ಯಾವ ಒಂದು ಪ್ರಿನ್ಸಿಪಲ್ ಮೇಲೆ ಇದಾಗುತ್ತೆ ಅಂತಂದ್ರೆ ಮ್ಯಾಗ್ನೆಟಿಕ್ ಅಟ್ರಾಕ್ಷನ್. ಮ್ಯಾಗ್ನೆಟಿಕ್ ಅಟ್ರಾಕ್ಷನ್, ಫಾರ್ ಎಕ್ಸಾಂಪಲ್ ನಿಮ್ ಮನೆಗೆ ಮ್ಯಾಗ್ನೆಟ್ ಅಂತ ತಿಳ್ಕೊಡ್ರಿ. ಫಾರ್ ಎಕ್ಸಾಂಪಲ್ ಎಲ್ಲಿರ್ತಾವ, ರೇಡಿಯೋದಾಗ ಹಿಂದೆ ಇರ್ತದಲ್ಲ ಸ್ಪೀಕರ್ ಇರ್ತಾವಲ್ಲ, ಅವನ್ ತಗೊಳ್ರಿ. ಇಲ್ಲಾದ್ರೆ ನೀವು ಪ್ರಾಕ್ಟಿಕಲ್ ಅಲ್ಲಿ ನೋಡಿರ್ಬೋದು, ಸರ್ ಹೇಳಿರ್ತಾರೆ ನಿಮಗೆ ಈ ತರ. ನಮ್ಮ ಪ್ರಾಕ್ಟಿಕಲ್ ಅಲ್ಲಿ ಐಟಿ ಅಲ್ಲಿ ಈ ತರ ಇರ್ತಾವ ಬಾರ್ ಮ್ಯಾಗ್ನೆಟ್ ಗಳು ಇರ್ತಾವೋ ಈ ತರ. ಒಂದು ಇಲ್ಲಿ ಯಾತ್ರ ಇರ್ತದೆ ಎನ್ ಎಸ್ ಎನ್ ಎಸ್ ಅಂತ ಇರ್ತದೆ. ದಿಸ್ ಈಸ್ ಅ ಅಟ್ರಾಕ್ಷನ್ ಶೇಪ್. ಅಂದ್ರ ಸಜಾತಿ ಪದಗಳು ಮತ್ತು ವಿಜಾತಿ ಪದಗಳು. ಸಜಾತಿ ಅಂದ್ರೆ ಸೇಮ್, ವಿಜಾತಿಗಳಂದ್ರೆ ಬೇರೆ ಬೇರೆ. ಅಂದ್ರ ಸೌತ್ ಮತ್ತು ನಾರ್ತ್ ಅನ್ನ ನೀವು ಹಿಂಗಿಡೀರಿ ಅಟ್ರಾಕ್ಟ್ ಆಗುತ್ತ, ಇಲ್ಲಂದ್ರೆ ಸೌತ್ ಸೌತ್ ಇಡ್ರಿ ರಿಪಲ್ಷನ್ ಆಗುತ್ತ. ನೀವೇನಂದ್ರ ಸೌತ್ ಮತ್ತು ನಾರ್ತ್ ಹಿಡಿದ ಏನಾಗುತ್ತ ಅಂದ್ರ ಅಟ್ರಾಕ್ಷನ್ ಆಗ್ತದ. ಅಲ್ಲ ಅದ್ರ ಬರೀತಾರ ದ ಅಟ್ರಾಕ್ಷನ್ ಟೈಪ್ ಆಫ್ ದ ಇನ್ಸ್ಟ್ರೂಮೆಂಟ್ ವರ್ಕ್ ಆಫ್ ದ ಪ್ರಿನ್ಸಿಪಲ್ ಆಫ್ ಮ್ಯಾಗ್ನೆಟಿಕ್ ಅಟ್ರಾಕ್ಷನ್. ಇಲ್ಲೇನು ಇರಂಗಿಲ್ಲ, ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಆಗಿರ್ತದ, ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಆಗಿರ್ತದ. ಅಂಡ್ ದ ರಿಪಲ್ಷನ್ ಟೈಪ್ ಇನ್ಸ್ಟ್ರೂಮೆಂಟ್ ಇಸ್ ಅ ವರ್ಕಿಂಗ್ ಆಫ್ ಪ್ರಿನ್ಸಿಪಲ್ ದ ಮ್ಯಾಗ್ನೆಟಿಕ್ ರಿಪಲ್ಸನ್ ಬಿಟ್ವೀನ್ ದ ಎಕ್ಸಿಸ್ಟೆನ್ಸ್ ದ ಪೀಸ್ ಆಫ್ ಸಾಫ್ಟ್ ಐರನ್ ದ ಮ್ಯಾಗ್ನೆಟಿಕ್ ಆಫ್ ಸೇಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಅದನ್ನ ಹೇಳ್ತಾರೆ ರಿಪಲ್ಷನ್ ಅಂತಂದ್ರೆ ವಿಜಾತಿ ಪದಗಳು ಮತ್ತು ಅಂತ ಹೇಳ್ತೀವಲ್ಲ ಇಲ್ಲಿ ನಾರ್ತ್ ಅಂಡ್ ನಾರ್ತ್ ತರ ಇರಬಹುದು. ಫಾರ್ ಎಕ್ಸಾಂಪಲ್ ರಿಪಲ್ಷನ್ ಅಂತಂದ್ರೆ ಈ ತರ ಎನ್ ಎಸ್ ಇರುತ್ತ, ಈ ಮ್ಯಾಗ್ನೆಟ್ ನಲ್ಲಿ ಎಸ್ ಎನ್ ಇರುತ್ತೆ. ಎರಡು ಮ್ಯಾಗ್ನೆಟ್ ಗಳು ಸೇಮ್ ಇದ್ದಾಗ ರಿಪಲ್ಷನ್ ಆಗ್ತಾವ, ಕೂಡಂಗಿಲ್ಲ. ದಿಸ್ ಈಸ್ ಅ ರಿಪಲ್ಷನ್ ಟೈಪ್ ಆಫ್ ದ ಇನ್ಸ್ಟ್ರೂಮೆಂಟ್. ಫಸ್ಟ್ ಒನ್ ಈಸ್ ವರ್ಕಿಂಗ್ ಪ್ರಿನ್ಸಿಪಲ್ ನೋಡಿದ್ವಿ. ಪ್ರಿನ್ಸಿಪಲ್ ಆಫ್ ಆಪರೇಷನ್ ಯಾವ ತರ ಮಾಡ್ತಾರ ಆಪರೇಷನ್ ಅಂದ್ರೆ ಅಟ್ರಾಕ್ಷನ್ ಟೈಪ್ ನಲ್ಲಿ ಎನ್ ಅಂಡ್ ಎಸ್ ಇದ್ ಮಾಡ್ತೀವಿ, ರಿಪಲ್ಷನ್ ಅಲ್ಲಿ ಎಸ್ ಅಂಡ್ ಎಸ್ ತರ ಮಾಡಬಹುದು, ಎನ್ ಅಂಡ್ ಎನ್ ತರ ಮಾಡಬಹುದು. ದಿಸ್ ಈಸ್ ಅ ರಿಪಲ್ಷನ್ ಟೈಪ್ ಆಫ್ ದ ಮೂವಿಂಗ್ ಐರನ್ ಇನ್ಸ್ಟ್ರೂಮೆಂಟ್. ಜಸ್ಟ್ ಇದನ್ನಿಷ್ಟ ತಿಳ್ಕೋಬೇಕು. ಏನಪ್ಪಾ ಅಂದ್ರೆ ಒನ್ ಇದ್ದು ದ ಕನ್ಸ್ಟ್ರಕ್ಷನ್ ಅಂಡ್ ವರ್ಕಿಂಗ್ ಅಟ್ರಾಕ್ಷನ್ ಟೈಪ್ ಮೂವಿಂಗ್ ಐರನ್ ಇನ್ಸ್ಟ್ರೂಮೆಂಟ್. ದಿಸ್ ಈಸ್ ದ ಮೂವಿಂಗ್ ಐರನ್ ಇನ್ಸ್ಟ್ರೂಮೆಂಟ್. ಇಲ್ಲದ ನೋಡು ಒಂದು ಫಿಗರ್ ಅದ, ಮೂವಿಂಗ್ ಐರನ್ ಇನ್ಸ್ಟ್ರೂಮೆಂಟ್. ಮೇಲ್ಗಡೆ ಇಲ್ಲಿ ಸ್ಕೇಲ್ ಇರ್ತದ, ಒಳಗಡೆ ನೀವು ಅಮೀಟರ್ ಅಥವಾ ವೋಲ್ಟ್ ಮೀಟರ್ ಅನ್ನ ಬಿಚ್ಚಿದ್ರ ಇಲ್ಲಿ ಒಳಗಡೆ ಏನೇನ್ ಹಾಕಿದಾರೆ ನೋಡ್ರಿ. ಒಂದೇದ್ದು ಅಂದ್ರ ಸಾಫ್ಟ್ ಐರನ್ ಪೀಸ್, ನಿಮ್ಗೆ ಹೇಳಿದ್ವಿ ನಾನು ಒಂದು ಸಾಫ್ಟ್ ಐರನ್ ಪೀಸ್ ಗಳನ್ನ ಹಾಕ್ತಾರ. ಎರಡನೇದ್ ಇಲ್ಲಿ ನೋಡ್ರಿ ಏರ್ ಏರ್ ಡ್ಯಾಂಪಿಂಗ್ ಡಿವೈಸ್, ಅಂದ್ರೆ ಏರ್ ಡ್ಯಾಂಪಿಂಗ್ ಡಿವೈಸ್ ಹಾಕಿರ್ತಾರ ಅಲ್ಲೇ. ಹಿಂಗ್ ಮೂವ್ ಆಗ್ಬೇಕಲ್ಲ, ಏರ್ ಡ್ಯಾಂಪಿಂಗ್ ಡಿವೈಸ್ ಹಾಕಿರ್ತಾರ. ಆಮೇಲೆ ಮೂವಿಂಗ್ ಐರನ್ ಹಾಕಿರ್ತಾರ. ಇದಕ್ಕೆ ಏನ್ ಹಾಕಿರ್ತಾರ ಮೂವಿಂಗ್ ಐರನ್, ಅಲ್ಲಿ ಹೆಸರು ಬಂದ್ಬಿಡದ ಮೂವಿಂಗ್ ಐರನ್ ಅಂದ್ರೆ ಮೂವಿಂಗ್ ಐರನ್ ಅನ್ನ ಹಾಕಿರ್ತಾರ. ನೆಕ್ಸ್ಟ್ ಏನ್ ಹಾಕಿದ್ರ ಒಂದು ಕಾಯಿಲ್ ಇರುತ್ತೆ, ಕಾಯಿಲ್ ಕಂಪಲ್ಸರಿ ಇರಲೇಬೇಕು, ಓನ್ ಮಾಡಿದ ಕಾಯಿಲ್ ಅನ್ನ ಹಾಕಿರ್ತಾರ. ನೆಕ್ಸ್ಟ್ ಇದು ಆಂಪಿಯರ್ ಮೀಟರ್ ಅಂತ, ದಿಸ್ ಈಸ್ ಅ ಸ್ಕೇಲ್ ಇದೆ, ಯಾವ್ದೇ ಮೀಟರ್ ತಗೋರಿ, ದಿಸ್ ಈಸ್ ಅ ಸ್ಕೇಲ್ ಇದೆ. ದಿಸ್ ಈಸ್ ಅ ಕನ್ಸ್ಟ್ರಕ್ಷನ್ ಆಫ್ ವರ್ಕಿಂಗ್ ಆಫ್ ದ ಅಟ್ರಾಕ್ಷನ್ ಟೈಪ್ ಮೂವಿಂಗ್ ಐರನ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತೀವಿ. ಇದು ಅಟ್ರಾಕ್ಷನ್ ಟೈಪ್ ನ ಅಷ್ಟೇ ಹೇಳ್ತಾ ಇರೋದು. ಅಟ್ರಾಕ್ಷನ್ ಟೈಪ್ ನಲ್ಲಿ ಏನಂತ ಹೇಳಿದ್ನ, ಫಸ್ಟ್ ಸಜಾತಿ ಮತ್ತು ವಿಜಾತಿ ಪದಗಳು. ಸಜಾತಿ ಅಂದ್ರೆ ಬೇರೆ ಬೇರೆ, ವಿಜಾತಿ ಅಂದ್ರೆ ಒಂದೇ. ಸಜಾತಿ ಪದಗಳು ಏನಾಗಿರ್ತಾವ ಅಂದ್ರೆ ಅಟ್ರಾಕ್ಷನ್ ಆಗ್ತಾವ, ಎನ್ ಅಂಡ್ ಎಸ್ ಅರ ಇರ್ಬೋದು, ಎಸ್ ಅಂಡ್ ಎನ್ ಅರ ಇರ್ಬೋದು. ದಿಸ್ ಈಸ್ ಏನಪ್ಪಾ ಅಂದ್ರ ಮ್ಯಾಗ್ನೆಟಿಕ್ಸ್ ಗಳು. ಏನಂತ ಅಂದ್ರ ದಿಸ್ ಇನ್ಸ್ಟ್ರೂಮೆಂಟ್ ಇಸ್ ಎ ಕನ್ಸಿಸ್ಟ್ ಆಫ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಕಾಯಿಲ್. ಫಸ್ಟ್ ಹೇಳ್ಬಿಟ್ಟಿನಿ ಇನ್ಸ್ಟ್ರೂಮೆಂಟ್ ನಲ್ಲಿ ಏನಿರ್ತಂದ್ರ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಕಾಯಿಲ್ ಇರ್ತದ. ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಕಾಯಿಲ್ ಹ್ಯಾವಿಂಗ್ ಎ ಏರ್ ಕೋರ್. ಏರ್ ಕೋರ್ ಅಲ್ಲಿ ತೋರಿಸಿದಲ್ಲ, ಏರ್ ಕೋರ್ ಅಂತ ನೋಡ್ರಿ ಒಂದು ಬಾಜು ಅಲ್ಲಿ ಅದೇ ತರ ಒಂದ್ ಅದ ನೋಡಿ, ಏರ್ ಕೋರ್ ಅಂತ ಅದ ಈ ತರ, ಈ ತರ ಒಂದು ನಿಮ್ಮ ಡೈಗ್ರಾಮ್ ತೋರಿಸಿದಲ್ಲ. ದಿಸ್ ಈಸ್ ದ ಏರ್ ಕೋರ್ ಅಂತ ಹೇಳ್ತೀವಿ, ಇದಕ್ಕ ಏರ್ ಕೋರ್ ಅಂತ ಹೇಳ್ತೀವಿ. ಅಲ್ಲಿ ಒಂದು ಏರ್ ಕೋರ್ ಅನ್ನ ಹಾಕಿರ್ತಾರ. ಇನ್ಸ್ಟ್ರೂಮೆಂಟ್ ಬಿಚ್ಚಿದ್ರೆ ನೀವು ಅಮೀಟರ್ ಅಥವಾ ವೋಲ್ಟ್ ಮೀಟರ್, ನೀವು ನೆಕ್ಸ್ಟ್ ಇದು ಸ್ಕೂಲ್ ಚಲೋ ಆಗುತ್ತಲ್ಲ ಸರ್ ಬಂದ ಪ್ರಾಕ್ಟಿಕಲ್ ಮಾಡಿಸಿದಾಗ ನೀವು ವೋಲ್ಟ್ ಮೀಟರ್ ಅಂಡ್ ಅಮೀಟರ್ ನೀವು ಏನ್ ಮಾಡ್ಬೇಕು ಬಿಚ್ಚ್ರಿ. ಬಿಚ್ಚಿದಾಗ ಅಲ್ಲೇ ಒಳಗಡೆ ಈ ತರ ಎಲ್ಲ ನಿಮಗ ನೋಡ್ಲಿಕ್ಕೆ ಸಿಗ್ತದ. ಇಟ್ ಇಸ್ ಅ ಕನ್ಸಿಸ್ಟ್ ಆಫ್ ಎ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಕಾಯಿಲ್ ಹ್ಯಾವಿಂಗ್ ಎ ಏರ್ ಕೋರ್ ಆಸ್ ಶೋನ್ ಇನ್ ಫಿಗರ್ ಜಸ್ಟ್ ಇನ್ ಫ್ರಂಟ್ ಆಫ್ ದ ಏರ್ ಕೋರ್ ಆನ್ ಓವೆಲ್ ಸ್ಪಿಂಡಲ್. ಅದಕ್ಕ ಏನ್ ಮಾಡಿರ್ತಾನ ಓವೆಲ್ ಸ್ಪಿಂಡಲ್ ಇರುತ್ತೆ. ದಿಸ್ ಈಸ್ ಅ ಸ್ಪಿಂಡಲ್, ಇಲ್ಲಿ ಸಪರೇಟ್ ಈ ತರ ಒಂದು ಸ್ಪಿಂಡಲ್ ಇರುತ್ತೆ, ಇದಕ್ಕ ಓವೆಲ್ ಸ್ಪಿಂಡಲ್ ಅಂತ ಹೇಳ್ತೀವಿ. ಈ ತರ ಒಂದು ಸ್ಪಿಂಡಲ್ ಇರುತ್ತೆ ಅಲ್ಲಿ, ಸ್ಪಿಂಡಲ್ ಈ ತರ ಇರ್ತಲ್ಲ, ದಿಸ್ ಈಸ್ ಅ ಒಂದು ಸ್ಪಿಂಡಲ್ ಅಂತ ಹೇಳ್ತೀವಿ. ಓವೆಲ್ ಸ್ಪಿಂಡಲ್, ಓವೆಲ್ ಸ್ಪಿಂಡಲ್, ಓವೆಲ್ ಶಾಫ್ಟೆಡ್ ಶೇಪ್ಡ್ ಸಾಫ್ಟ್ ಐರನ್ ಪೀಸ್ ಈಸ್ ಎಸೆಂಟ್ರಿಕಲ್ ಇನ್ ಪ್ರಿವೆಂಟೆಡ್ ಇನ್ ದ ಸ್ಪಿಂಡಲ್ ಆಸ್ ಶೋನ್ ಇನ್ ಫಿಗರ್. ದ ಸ್ಪಿಂಡಲ್ ಈಸ್ ಫ್ರೀ ಟು ದ ಮೂವ್ ವಿತ್ ದ ಹೆಲ್ಪ್ ಆಫ್ ಜೌಲ್. ಸರ್ ಸ್ಪಿಂಡಲ್ ಹೆಂಗ್ ಮೂವ್ ಆಗುತ್ತಂದ್ರೆ ಹೆಲ್ಪ್ ಆಫ್ ಜೌಲ್ ಅಂತ ಇರ್ತದ.
ಅದು ಅದರ ಪ್ರಕಾರ ಮೂವತ್ತು. ಫಾರ್ ಎಕ್ಸಾಂಪಲ್ ನೋಡ್ರಿ, ಇದೆಲ್ಲ ಬಿಟ್ಬಿಡ್ರಿ, ಈಗ ಒಂದ್ ಮೀಟರ್ ತಗೊಳ್ರಿ, ಓಪನ್ ಮಾಡ್ರಿ, ಅಲ್ಲಿ ಏನೇನ್ ಇರ್ತದಪ್ಪ ಅಂತಂದ್ರೆ ನಿಮ್ಗೆ ಅಲ್ಲಿ ಒಳಗಡೆ ಏರ್ ಗ್ಯಾಪ್ ಇರ್ತದ, ಒಂದು ಸಾಫ್ಟ್ ಐರನ್ ಪೀಸ್ ಇರ್ತದ, ಸ್ಪ್ರಿಂಗ್ ಇರ್ತದ, ಅಲ್ಲಿ ಒಂದು ಮೂವ್ ಆಗಲ್ಲ ಸ್ಪ್ರಿಂಗ್, ಅದಕ್ಕೊಂದು ಸ್ಪಿಂಡಲ್ ಅಟ್ಯಾಚ್ ಆಗಿರ್ತದೆ, ಒಂದು ಸಾಫ್ಟ್ ಐರನ್ ಪೀಸ್ ಅದಕ್ಕೆ ಅಟ್ಯಾಚ್ ಮಾಡಿರ್ತಾರ, ವೈಂಡಿಂಗ್ ಮಾಡಿದ ಒಂದು ಸಣ್ಣದೊಂದು ಮ್ಯಾಗ್ನೆಟ್ ಇರ್ತಲ್ಲಿ, ಅದಕ್ಕೆ ಸಪ್ಲೈ ಕೊಟ್ಟುಕೊಳ್ಳಿ, ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಗಳು ಪ್ರೊಡ್ಯೂಸ್ ಆಗಿ ಅದೇನಾಗುತ್ತೆ ಫ್ರೀ ಆಗಿ ಮೂವ್ ಆಗುತ್ತೆ, ಜಾವೆಲಿಗೆ ಏನಾಗುತ್ತೆ ಫ್ರೀ ಆಗಿ ಮೂವ್ ಆಗುತ್ತೆ, ಇಷ್ಟೇ ಇರೋದು. ಅದನ್ನ ಏನ್ ಮಾಡ್ಯಾನ ಇಲ್ಲಿ ಡಿಟೇಲ್ ಆಗಿ ಏನ್ ಮಾಡ್ಯಾನಪ್ಪ ಅಂದ್ರ ಇಂಗ್ಲಿಷ್ ನಲ್ಲಿ ಎಕ್ಸ್ಪ್ಲೇನ್ ಮಾಡ್ಯಾನ. ನಾವೇನಪ್ಪ ಅಂತಂದ್ರ ದ ಪಾಯಿಂಟರ್ ವಿಚ್ ಈಸ್ ಅಟ್ಯಾಚ್ ಟು ದ ಸ್ಪಿಂಡಲ್, ದ ಕಾಯಿಲ್ ವುಡ್ ಬಿ ಮೂವ್ ಅದರ್ ದ ಗ್ರಾಜುವಲಿ ಸ್ಕೇಲ್, ಅದನ್ನ ಹೇಳ್ತಾನೆ. ಇದು ಅಲ್ಲೇ ಮ್ಯಾಗ್ನೆಟಿಕ್ ಫ್ಲಕ್ಸ್ ಮತ್ತು ಫೀಲ್ಡ್ ಗಳು ಪ್ರೊಡ್ಯೂಸ್ ಆದಾಗ ಮೂವ್ ಆಗ್ತಾವು, ಇದಾಗುತ್ತೆ ಏನಾಗುತ್ತಂದ್ರ ಡಿಫ್ಲೆಕ್ಷನ್ ಏನಾಗುತ್ತೆ ಅಂತಂದ್ರೆ ಅಲ್ಲೇ ಸ್ಕೇಲ್ ಏನಾಗುತ್ತೆ ಅಂತಂದ್ರ ಮೂವ್ ಆಗುತ್ತೆ ಅಂತ ಹೇಳ್ತಾನೆ. ವೆನ್ ದ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಕಾಯಿಲ್ ಇಸ್ ಕನೆಕ್ಟೆಡ್ ಟು ದ ಸಪ್ಲೈ, ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಕ್ಯಾರಿ ಇನ್ ದ ಕಾಯಿಲ್ ಅಟ್ಯಾಚ್ಡ್ ಅಂತ ಹೇಳ್ತಾನೆ. ಅದನ್ನ ಏನ್ ಮಾಡ್ತೀವಿ ಅಂದ್ರ ವಿದ್ಯುತ್ ಶಕ್ತಿಯನ್ನು ಕೊಟ್ಟಾಗ ಮಿಲಿಟರಿಗೆ ನಾವು ಸಪ್ಲೈ ಕೊಟ್ಟಾಗ ಅಲ್ಲಿರ್ತಕ್ಕಂಥ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಪ್ರೊಡ್ಯೂಸ್ ಆಗಿ ಏನಾಗುತ್ತೆ ಸ್ಪಿಂಡಲ್ ಮುಖ ಅಲ್ಲಿ ಸ್ಪಿಂಡಲ್ ಹೋಗಿ ಅದೇನಾಗುತ್ತೆ ಸ್ಪಿಂಡಲ್ ನೀವು ಲೋಡ್ ಕೊಡ್ಬೇಕು ಸರ್ ಮೂವ್ ಆಗ್ಲಿಲ್ಲ ಅಂದ್ರೆ ಧರ್ಮ ಬರೀ ವಿದ್ಯುತ್ ಶಕ್ತಿ ಅಲ್ಲೇ ಸಪ್ಲೈ ಕೊಟ್ಟುಕೊಳ್ಳೆ, ದೇರ್ ಇಸ್ ನೋ ಮೂಮೆಂಟ್ ಆಫ್ ದ ಸ್ಕೇಲ್. ಇನ್ನೀ ನೀವೇನ್ ಮಾಡ್ಬೇಕು ಲೋಡ್ ಕೊಟ್ಟಾಗ ಎಷ್ಟು ಲೋಡ್ ಕೊಡ್ತಿರಲ್ಲ ಅಲ್ಲಿ ನಿಮ್ಗೆ ಲೋಡ್ ವೋಲ್ಟ್ ಮೀಟರ್ ಇರ್ಬೋದು, ವೋಲ್ಟ್ ಮೀಟರ್ ಬರ್ತದ ನೀವು ಸಪ್ಲೈ ಕೊಟ್ಕೊಳ್ಳೆ ವೋಲ್ಟೇಜ್ ಎಷ್ಟು ಅಂತ ಬಂದ್ಬಿಡ್ತದ, ಆ ಮೀಟರ್ ನೀವು ನೋಡ್ಬೇಕಾಯ್ತದ ಲೋಡ್ ಕೊಡ್ಲೇಬೇಕು ಎಷ್ಟು ಆಂಪ್ಸ್ ಇರ್ತದ ಅದನ್ನ ನೋಡ್ಕೋಬೇಕಾಗುತ್ತೆ. ದಿಸ್ ಈಸ್ ದ ಟರ್ಮ್ಸ್ ಇಸ್ ದ ಮೂವ್ ದ ಸ್ಪಿಂಡಲ್ ಅಂಡ್ ದ ಮೇಕ್ ಈಸ್ ದ ಪಾಯಿಂಟರ್ ಇಸ್ ಡಿಫರೆಂಟ್. ಮೈಕ್ ಮ್ಯೂಟ್ ಮಾಡೋ ಸಕ್ರೇಶ್, ಮೈಕ್ ಮ್ಯೂಟ್ ಮಾಡ. ದ ಟರ್ನ್ ಈಸ್ ದ ಮೂವ್ ಸ್ಪಿಂಡಲ್ ಅಂಡ್ ದ ಮೇಕ್ಸ್ ದ ಪಾಯಿಂಟರ್ ಇಸ್ ಡಿಫ್ಲೆಕ್ಟ್, ದ ಅಮೌಂಟ್ ಆಫ್ ಡಿಫ್ಲೆಕ್ಷನ್ ಆಫ್ ದ ಪಾಯಿಂಟರ್ ವಿಲ್ ಬಿ ಗ್ರೇಟರ್ ವೆನ್ ದ ಕರೆಂಟ್ ಈಸ್ ಪ್ರೊಡ್ಯೂಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಗ್ರೇಟರ್. ನೆಕ್ಸ್ಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎನೇಬಲ್ ಟು ದ ಇನ್ಸ್ಟ್ರೂಮೆಂಟ್ ಇಸ್ ಯೂಸ್ಡ್ ಇನ್ ಡಿಸಿ ಅಂಡ್ ಎಸಿ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಏನಪ್ಪ ಅಂತಂದ್ರ ಈ ಒಂದು ಇನ್ಸ್ಟ್ರೂಮೆಂಟ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ ನಿಮ್ಗೆ ಕೇಳಿದ್ರಂತಂದ್ರ ನೀವೇನ್ ಮಾಡ್ಬೇಕಂತಂದ್ರ ಇದೇ ಒಂದು ಕ್ವಶನ್ ಬರುತ್ತ, ಆಮೇಲೆ ಇಂಟರ್ವ್ಯೂದಲ್ಲಿ ಕೂಡ ಇದನ್ನೇ ಕೇಳ್ತಾರ. ದಿಸ್ ಇನ್ಸ್ಟ್ರೂಮೆಂಟ್ ಏನಂತ ಕೇಳ್ತಾರ, ಮೂವಿಂಗ್ ಐರನ್ ಇನ್ಸ್ಟ್ರೂಮೆಂಟ್ ಯೂಸ್ಡ್. ನಿಮ್ಗೆ ಏನ್ ಕೇಳ್ಬಿಡ್ತಾನ ಯೂಸಸ್, ಯೂಸ್ಡ್ ಅಂದ್ರ ನಿಮಗ ಎಸಿ ಅಂಡ್ ಡಿಸಿ ಸಪ್ಲೈ, ಬಿ ಎಸಿ ಸಪ್ಲೈ, ಸಿ ಡಿಸಿ ಸಪ್ಲೈ, ಡಿ ಆಲ್ ಆಫ್ ದಿಸ್ ಅಬೋ ಅಂತ ಕೇಳ್ತಾನೆ. ಆಲ್ ಅಬೋ ಅಂತ ಕೇಳ್ತಾನೆ. ನೀವು ಆನ್ಸರ್ ಸೀಟ್ ನಲ್ಲಿ ಇದೊಂದು 15ನೇ ಕ್ವಶನ್ ಇತ್ತಂತಂದ್ರ ಎ ಬಿ ಸಿ ಡಿ ಈ ತರ ಒಂದು ಹೋಲ್ ಮಾರ್ಕ್ ಇರ್ತದ, ಬ್ಲಾಕ್ ಪೆನ್ ತಗೋಬೇಕು, ಎಲ್ಲ ಇನ್ಸ್ಟ್ರಕ್ಷನ್ ಕೊಡ್ತಾರ ಸರ್. ನಾನೇನ್ ಹೇಳಿದೆ, ದ ಮೂವಿಂಗ್ ಐರನ್ ಇನ್ಸ್ಟ್ರೂಮೆಂಟ್ ಈಸ್ ಯೂಸ್ಡ್ ಆಸ್ ಎಸಿ ಅಂಡ್ ಡಿಸಿ. ಸರ್ ಎಸಿ ಅಂಡ್ ಡಿಸಿ ಅಂತಂದ್ರ ಎಸಿ ಇದ್ರ ಎಸಿ ಯೂಸ್ ಮಾಡಬಹುದು ಮೀಟರ್ ಅನ್ನ, ಡಿಸಿಗೆ ಇದ್ರ ಡಿಸಿ ಸಪ್ಲೈ ಇದ್ರೆ ಡಿಸಿ ಯೂಸ್ ಮಾಡೋದು, ಯಾವ್ದೇ ತರ ಶಾರ್ಟ್ ಆಗಲ್ಲ. ನಿನ್ನೆ ಹೇಳಿದೆ ಮೂವಿಂಗ್ ಕಾಯಿಲ್ ಇನ್ಸ್ಟ್ರೂಮೆಂಟ್ ಏನ್ ಹೇಳಿದೆ, ಓನ್ಲಿ ಫಾರ್ ಡಿಸಿ, ಅಲ್ಲೇ ಡಿಸಿಗೆ ಅಷ್ಟೇ ಯೂಸ್ ಮಾಡ್ತಾರ. ಟುಡೇ ಇಸ್ ಇನ್ಸ್ಟ್ರೂಮೆಂಟ್ ಇಸ್ ಎಸಿ ಅಂಡ್ ಡಿಸಿ ಸಪ್ಲೈ ಯೂಸರ್ಸ್. ಸರ್ ಆನ್ಸರ್ ಇಸ್ ಯಾವ್ದು ಕರೆಕ್ಟ್ ಆಯ್ತಪ್ಪ ಅಂತ ನೋಡ್ಕೊಡ್ರಿ. ದಿಸ್ ಈಸ್ ದ ಆನ್ಸರ್ ಇಸ್ ಎ ಇಸ್ ಕರೆಕ್ಟ್. ನೀವೇನ್ ಏನ್ ಮಾಡ್ಬೇಕು, ಎನ್ನ ಈ ತರ ಬ್ಲಾಂಕ್ ಮಾಡ್ಬೇಕು. ಇದು ಒಂದು ಕ್ವಶನ್ ಬರುತ್ತೆ 100% ಇದು ಇದು ಬಂದೇ ಇರುತ್ತೆ. ನಿಮ್ಗೆ ಕನಿಷ್ಠ ಒಂದು 3 ಅಥವಾ 2 ಮಾರ್ಕ್ಸ್ ಸಿಗ್ತದೆ ನಿಮ್ಗೆ. ಇದು ನಿಮ್ಗೆ ನೆನ್ಪಿಟ್ಕೊಂಡ್ಬಿಟ್ರೆ ಇಷ್ಟು ಓದೋದೇನ್ ಬೇಕಾಗಿಲ್ಲ, ಜಸ್ಟ್ ನಿಮ್ಗೆ ಮೂವಿಂಗ್ ಐರನ್ ಇನ್ಸ್ಟ್ರೂಮೆಂಟ್ ಇಸ್ ಯೂಸ್ಡ್ ಆಸ್ ಎಸಿ ಅಂಡ್ ಡಿಸಿ ಮೀಟರ್ಸ್ ಗಳು ಇವು. ಎಸಿ ಮತ್ತು ಡಿಸಿ ಅಲ್ಲಿ ಎರಡಕ್ಕೆ ಯೂಸ್ ಮಾಡ್ತಾರೆ. ಎಸಿ ಇದ್ರೆ ಎಸಿ ಯೂಸ್ ಮಾಡ್ರಿ, ಡಿಸಿ ಇದ್ರ ಡಿಸಿ ಯೂಸ್ ಮಾಡ್ರಿ. ಫಸ್ಟ್ ಇದನ್ನ ಅರ್ಥ ಮಾಡ್ಕೊಂಡ್ಬಿಡ್ರಿ. ಕನ್ಸ್ಟ್ರಕ್ಷನ್ ಆಫ್ ವರ್ಕಿಂಗ್ ಅಟ್ರಾಕ್ಷನ್, ದಟ್ ಮೀನ್ಸ್ ಏನಪ್ಪಾ ಅಂದ್ರ ಎನ್ ಅಂಡ್ ಎಸ್ ಅಂದ್ರ ವಿಜಾತಿ ಮತ್ತು ಸಜಾತಿ ಪದಗಳು. ವಿಜಾತಿ ಪದಗಳನ್ನ ನಾವೇನ್ ಮಾಡಿರ್ತೀವಿ, ಬೇರೆ ಬೇರೆ ಮ್ಯಾಗ್ನೆಟ್ ಅಂದ್ರ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಅನ್ನ ನಾವು ಅಲ್ಲೇ ಮ್ಯಾಗ್ನೆಟ್ ಆಗಿ ಯೂಸ್ ಮಾಡ್ಕೊಂಡಿರ್ತೀವಿ, ಅದೇನಾಗುತ್ತೆ ಅಟ್ರಾಕ್ಷನ್ ಟೈಪ್ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ಅಸ್ ಎನ್ ಏನಂತ ಹೇಳ್ತೀವಿ, ಕನ್ಸ್ಟ್ರಕ್ಷನ್ ಆಫ್ ವರ್ಕಿಂಗ್ ಆಫ್ ದ ಅಟ್ರಾಕ್ಷನ್ ಅಟ್ರಾಕ್ಷನ್ ಅಂತ ಹೇಳ್ತೀವಿ. ಸರ್ ವರ್ಕಿಂಗ್ ಅಂತಂದ್ರೆ ಏನ, ಅದನ್ನೇ ಅಲ್ಲಿ ಏನ್ ಮಾಡಿರ್ತಾನೆ, ಫಾರ್ ಎಕ್ಸಾಂಪಲ್ ನೀವು ಒಂದು ಸ್ಕೇಲ್ ಇರ್ತದ, ಅದಕ್ಕೊಂದು ಸ್ಪಿಂಡಲ್ ಇರ್ತದ, ಒಂದ್ ಸ್ಪ್ರಿಂಗರ್, ಎಲ್ಲ ಮೀಟರ್ಗಳಲ್ಲಿ ಅದೇ ಇರೋದು. ಏನು ಸ್ಪ್ರಿಂಗ್ ಇರ್ತದ, ಜಾವಲ್ ಇರ್ತದ, ಅಲ್ಲೇನ್ ಮಾಡಿರ್ತ ಸಾಫ್ಟ್ ಐರನ್ ಪೀಸ್ ಇರ್ತ, ಅಲ್ಲೇನ್ ಮಾಡಿರ್ತೀರಿ ಫೈನ್ ಸಾಫ್ಟ್ ಆಫ್ ವೈರ್ ಅನ್ನ ವೌಂಡ್ ಮಾಡಿರ್ತೀವಿ,
ಜಸ್ಟ್ ಮತ್ತೆ ಆಮೇಲೆ ಏನಾಗಿರುತ್ತೆ ಸ್ಕೇಲ್ ಇರುತ್ತೆ. ವಿದ್ಯುತ್ ಶಕ್ತಿ ಅಂದ್ರೆ ಏನಪ್ಪಾ ಅಂದ್ರೆ ಸಪ್ಲೈ ಕೊಟ್ಟಾಗ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಗಳು ಪ್ರೊಡ್ಯೂಸ್ ಆಗ್ತಾವೆ, ಮ್ಯಾಗ್ನೆಟಿಕ್ ಫೀಲ್ಡ್ ಗಳು ಪ್ರೊಡ್ಯೂಸ್ ಆದಾಗ ಅಲ್ಲಿ ವಿದ್ಯುತ್ ಶಕ್ತಿ ಪ್ರೊಡ್ಯೂಸ್ ಆಗುತ್ತೆ. ನೀವು ಲೋಡ್ ಕೊಟ್ರೆ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಏನ ಅದೇನಾಗುತ್ತೆ ಅಂದ್ರೆ ನೆಕ್ಸ್ಟ್ ನಿಮ್ಗೆ ಏನಾಗುತ್ತೆ ಮೂವ್ಮೆಂಟ್ ಆಗುತ್ತೆ ಸ್ಕೇಲ್. ದಿಸ್ ಈಸ್ ಕಾಲ್ಡ್ ಆಸ್ ಎನ್ ವರ್ಕಿಂಗ್ ಕನ್ಸ್ಟ್ರಕ್ಷನ್ ಆಫ್ ವರ್ಕಿಂಗ್ ಅಂತ ಹೇಳಿದಲ್ಲ ಅದಕ್ಕೋಸ್ಕರ ಹೇಳ್ತಾ ಇರೋದು. ವರ್ಕಿಂಗ್ ಅಟ್ರಾಕ್ಷನ್ ಮೀನ್ಸ್ ನಾರ್ತ್ ಅಂಡ್ ಸೌತ್ ಪೋಲ್ ಗಳನ್ನ ನಾವು ಯೂಸ್ ಮಾಡೋದು. ದಿಸ್ ಇಸ್ ಕಾಲ್ಡ್ ಆಸ್ ಎನ್ ವರ್ಕ್ ಕನ್ಸ್ಟ್ರಕ್ಷನ್.